ಬಾಗಲಕೋಟೆಯ ಪ್ರತಿಷ್ಠಿತ ಮಠದ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೀಳುವ ಪ್ರಯತ್ನ. ಬಾಗಲಕೋಟೆಯ ಪ್ರತಿಷ್ಠಿತ ಮಠ ಅದು, ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಲಾಗಿದೆ. ಡಿ ಎಸ್ ಪಿ ಎಡಿಜಿಪಿ ಹೆಸರಿನಲ್ಲಿ ಫೋನ್ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ. ಹಣ ನೀಡದೆ ಹೋದ್ರೆ ಮಾನ ತೆಗೆದು ಜೈಲಿಗಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಲಾಗಿದೆ. ಬ್ಲ್ಯಾಕ್ ಮೇಲ್ ಮಾಡಿ ಸ್ವಾಮೀಜಿಯಿಂದ 1 ಕೋಟಿ ವಸೂಲಿ ಪ್ರಯತ್ನ. ರಾಮಾರೂಢ ಮಠದ ಪರಮ ರಾಮಾರೂಢ ಶ್ರೀಗಳಿಗೆ ಬ್ಲ್ಯಾಕ್ ಮೇಲ್. ಪ್ರಕಾಶ್ ಮುಧೋಳ ಎಂಬಾತನಿಂದ ಬೆದರಿಕೆ ಮತ್ತು ಹಣ ವಸೂಲಿಯಾಗಿದೆ. ಬೆಂಗಳೂರಿನಲ್ಲಿ 61 ಲಕ್ಷ, ಹುಬ್ಬಳ್ಳಿಯಲ್ಲಿ 39 ಲಕ್ಷವನ್ನು ಪಡೆದುಕೊಂಡಿದ್ದಾನೆ ಆರೋಪಿ. ಭಕ್ತರಿಂದ ಹಣ ಸಂಗ್ರಹಿಸಿ ಆರೋಪಿಗಳಿಗೆ ಸ್ವಾಮೀಜಿ ಹಣ ನೀಡಿದ್ದಾರೆ. ಸದ್ಯ ಬಾಗಲಕೋಟೆ CN ಪೊಲೀಸರು ಆ ಪ್ರಕಾಶ್ ಏನು ಆರೋಪಿ ಇದ್ದಾನೆ ಆತನನ್ನು ಬಂಧಿಸಿದ್ದಾರೆ. 1 ಕೋಟಿ ಪಡ್ಕೊಂಡ ಮೇಲೂ ಕೂಡ ಮತ್ತಷ್ಟು ಹಣಕ್ಕೆ ಬೇಡಿಕೆಯನ್ನಿಟ್ಟಿದ್ದಾರೆ. ಇಷ್ಟಾದ ಮೇಲೆ ಬಾಗಲಕೋಟೆ SP ಭೇಟಿ ಮಾಡಿದ್ದಾರೆ ಸ್ವಾಮೀಜಿ. ಸ್ವಾಮೀಜಿ ದೂರು ಆಧರಿಸಿ ಆರೋಪಿಯ ಬಂಧನವಾಗಿದೆ. ಬ್ಲ್ಯಾಕ್ ಮೇಲ್ಗೊಂದು ಕಾರಣ ಬೇಕಲ್ಲ, ಈ ಕಾರಣಕ್ಕೆ ಬ್ಲ್ಯಾಕ್ ಮೇಲ್ ಏನು ಅಂಥೇಳಿ ಅದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು. ಈಗ ಸ್ವಾಮೀಜಿ ಕೂಡ ಒಂದ್ಸಲ 61 ಲಕ್ಷ 39 ಲಕ್ಷ ಕೊಡ್ತಾರೆ ಅನ್ನೋದಾದ್ರೆ ಅದು ಯಾವ ಕಾರಣಕ್ಕೆ, ಯಾವ ವಿಚಾರದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪಿ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಈ ಪ್ರಕರಣದಲ್ಲಿ. ಬಾಗಲಕೋಟೆ ತಾಲೂಕು ಸಿಮ್ಮಿಕೆರೆಯ ಪುನರ್ವಸತಿ ಕೇಂದ್ರದಲ್ಲಿದೆ ಆ ಮಠ. ಈಗಾಗಲೇ ಆರೋಪಿ ಮನೆ ಬಳಿ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ ಪೊಲೀಸ್ನವರು. ನೀವು ಒಂದು ಕಡೆ ಏನು ನೋಡ್ತಾ ಇದ್ದೀರಿ ಫೋಟೋದಲ್ಲಿ, ಅದು ಸ್ವಾಮೀಜಿ. ಆಗಲೇ ಹೇಳಿದ ಹಾಗೆ ರಾಮಾರೂಢ ಮಠದ ಪರಮ ರಾಮಾರೂಢ ಶ್ರೀಗಳವರು. ಮಗದೊಂದು ಕಡೆ ನೀವೇನು ನೋಡ್ತಾ ಇದ್ದೀರಿ, ಇವರೇ ಪ್ರಕಾಶ್ ಮುಧೋಳ. ಸೊ ಈತನೇ 61 ಲಕ್ಷ ಒಂದ್ಸಲ, 39 ಲಕ್ಷ ಮತ್ತೊಂದು ಸಲ ವಸೂಲಿ ಮಾಡಿರೋದು. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ಈಗ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದೋಕೆ ಆದರೆ ಯಾವ ವಿಚಾರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದು? ಬ್ಲ್ಯಾಕ್ ಮೇಲ್ ಕರೆ ಬಂತು ಅಂದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಆದರೂ ಕೂಡ ಸ್ವಾಮೀಜಿ 1 ಕೋಟಿ ಕೂಡ ಪ್ರಯತ್ನ ಮಾಡ್ತಾರೆ ಅಂದರೆ ಒಂದಷ್ಟು ಅನುಮಾನ ಸೃಷ್ಟಿಯಾಗುತ್ತೆ. ಹಾಗಾಗಿ ಪ್ರಕರಣದ ಹಿನ್ನೆಲೆ, ಸದ್ಯ ಪ್ರಕರಣ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್? ಸದ್ಯಕ್ಕೆ ದಿವ್ಯಶ್ರೀ, ಈ ಪ್ರಕರಣ ಎಲ್ಲರನ್ನೂ ಕೂಡ ನಿದ್ದೆಗೆಡಿಸಿರುವಂತದ್ದು. ಯಾಕಂದ್ರೆ ಏಕಾಏಕಿ 1 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹೊಂದಿಸಿ ಸ್ವಾಮೀಜಿ ಅವರು ಕೊಡೋದಾದ್ರೆ ಅವರ ವಿರುದ್ಧ ಇರುವಂತಹ ಆರೋಪ ಏನು ಮತ್ತು ಅವರು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಏನ್ ಕಾರಣ? ಬ್ಲ್ಯಾಕ್ ಮೇಲ್ ಮಾಡಿದಂತಹ ವ್ಯಕ್ತಿಗೆ ಅಂತಹ ಸ್ವಾಮೀಜಿಯವರ ವಿರುದ್ಧ ಯಾವ ಅಂಶಗಳು ಸಿಕ್ಕಿವೆ ಅಥವಾ ಅಂತಹ ಕಾರ್ಯವನ್ನ ಸ್ವಾಮೀಜಿಯವರು ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವವಾಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವರು ಸದ್ಯಕ್ಕೆ ತನಿಖೆಯನ್ನ ನಡೆಸ್ತಾ ಇರುವಂತಹ ಮತ್ತು ತನಿಖೆಯ ಪ್ರಗತಿಯಲ್ಲಿ ಇರಿಸಿಕೊಂಡಿರುವಂತಹ ಪೊಲೀಸರಾಗುತ್ತೆ. ಹೀಗಾಗಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಅವರು ಇಂದು ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿಯನ್ನ ನೀಡೋರಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳ ಹೆಸರಿನಲ್ಲಿ ಈ ಒಂದು ಬ್ಲ್ಯಾಕ್ ಮೇಲ್ ನಡೆದಿರುವುದರಿಂದ ಬಾಗಲಕೋಟೆಯ SP ಏನಿದ್ದಾರೆ ಅಮರನಾಥ್ ರೆಡ್ಡಿ ಅವರು ತಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅದು ADGP ಅವರ ಹೆಸರು, DYSP ಅವರ ಹೆಸರು, ಇಂತಹ ಹಿರಿಯ ಅಧಿಕಾರಿಗಳ ಹೆಸರನ್ನ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿರೋದ್ರಿಂದಾಗಿ ಬೆಳಗಾವಿಯ ಉತ್ತರ ವಲಯದ IGP ಅವರು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡೋರಿದ್ದಾರೆ. ಹೀಗಾಗಿ ತನಿಖೆ ಪ್ರಗತಿಯಲ್ಲಿರುವುದರಿಂದ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಆಧಾರದ ಮೇಲೆ ಮತ್ತು ಪೊಲೀಸ್ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ಸದ್ಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತು 82 ಲಕ್ಷ ರೂಪಾಯಿ ಹಣ ಏನಿದೆ ಅದನ್ನ ರಿಕವರಿ ಮಾಡಿಕೊಂಡಿದ್ದಾರೆ 1 ಕೋಟಿಯಲ್ಲಿ. ಹೀಗಾಗಿ ಸದ್ಯಕ್ಕೆ ಪ್ರಗತಿಯಲ್ಲಿರುವಂತಹ ತನಿಖೆ ಮತ್ತು ಈ ಒಂದು ಪ್ರಕರಣ ಸಾರಾಂಶವನ್ನ ನೋಡೋದಾದ್ರೆ ಇದು 2 ಬಾರಿ ಹಣವನ್ನ ವಸೂಲಿ ಮಾಡಿರುವಂತದ್ದು. 3ನೇ ಬಾರಿ ಹಣ ವಸೂಲಿಗೆ ಮುಂದಾದಾಗ ಸ್ವಾಮೀಜಿಯವರು ದೂರು ನೀಡ್ತಾರೆ, ಅದು ಕೂಡ ಭಕ್ತರಿಂದ ಹಣ ಸಂಗ್ರಹಿಸಿ 1 ಕೋಟಿ ಕೊಟ್ಟಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಒಂದ್ಸಲ ಬೆಂಗಳೂರಿನಲ್ಲಿ 61 ಲಕ್ಷ, ನಂತರ ಹುಬ್ಬಳ್ಳಿಯಲ್ಲಿ 39 ಲಕ್ಷ ರೂಪಾಯಿ ಈ ಪ್ರಕಾಶ್ ಮುಧೋಳನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಇನ್ನು JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಕಳೆದ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಕೂಡ ಮಾಡಿದ್ರು. ಸದ್ಯಕ್ಕೆ ಅವರು ಮುಧೋಳ ನಿವಾಸಿಯಾಗಿದ್ದು ಈಗ ರಾಮದುರ್ಗದಲ್ಲಿ ವಾಸವಾಗಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯಕ್ಕೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ, ಹೆಚ್ಚಿನ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಪೊಲೀಸ್ ಮತ್ತು ಸ್ವಾಮೀಜಿಯವರು ನೀಡಬೇಕಾಗಿರುವಂತದ್ದು. ಸದ್ಯಕ್ಕೆ ನಾವು ಕೂಡ ಮಠದ ಮುಂದಿದ್ದೇವೆ, ಮಠದಲ್ಲಿ ಸ್ವಾಮೀಜಿಯವರು ಇಲ್ಲ, ಮಠಕ್ಕೆ ಕೀಲಿ ಹಾಕಲಾಗಿದೆ. ಹೀಗಾಗಿ ಸದ್ಯಕ್ಕೆ ಸ್ವಾಮೀಜಿಯವರು ಕೂಡ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಥ್ಯಾಂಕ್ ಯು ಸೋಮಶೇಖರ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.